नमस्कार नानु हनुमंतगौड़ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ತೆಗೆದಿರುವಂತ ಒಂದು ಗೋಕುಲ್ ಆರ್ಗಾನಿಕ್ ಮೆಗಾ ಸ್ಟೋರ್ ಗೆ ಬೆಳಗಾವಿ ನಗರದ ಎಲ್ಲ ಗ್ರಾಹಕರು ಸೋಮವಾರ ದಿನಾಂಕ 7/2/2022 ಸಾಯಂಕಾಲ 6 ಗಂಟೆಗೆ ಇನಾಗ್ರೇಷನ್ ಆಗ್ತಾ ಇದೆ ಬೆಳಗಾವಿ ನಗರದ ಎಲ್ಲ ಗ್ರಾಹಕರು ಇದರ ಸದುಪಯೋಗ ತಗೋಬೇಕಂತ ಕಳಕಳಿಯ ವಿನಂತಿ ನಮಸ್ಕಾರ ನಾವು ನಮ್ಮ ಹೆಸರು ವಿರೂಪಾಕ್ಷ ಬೆಟಗಿರಿ ಅಂತ ಸಿವಿಲ್ ಇಂಜಿನಿಯರ್ ಪ್ರೊಫೆಷನಲಿ ನಮ್ಮದು हमारा जो मूल हम कर्नाटक से है लेकिन गोवा में जगह सेटल हुआ है लेकिन एग्रीकल्चर बैकग्राउंड रहने से हम लोग पूरा विषमुक्त आहार लोगों को पहुंचना चाहिए वो मेरा कॉन्सेप्ट बहुत साल से मेरा दिमाग में चल रहा था। वो हमारा दोस्त हमारा भाई हनुमंत जी ये लाया है इसलिए बहुत खुश है हम लोग। सो इसको आगे लेके जाने के लिए गोवा में भी लेके जाने का और पूरा देश भर पे पहुंचाने का कोशिश कर रहे हैं तो सभी सहकार होना चाहिए ऐसा लोगों से मांगता हूँ। धन्यवाद। ಎಲ್ಲರಿಗೂ ನಮಸ್ಕಾರ। ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಇಲ್ಲಿ ಯಲ್ಲಪ್ಪ ಅಂತ ನಮ್ಮ ಹೆಸರು। ನಾವು ಗೋಕುಲ ಆರ್ಗಾನಿಕ್ ಕಂಪನಿಗೆ ಅವರ ಉದ್ದೇಶ ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿ ಅವರಿಂದ ಇಷ್ಟಪಟ್ಟು ನಾವು ಪ್ರೇರಣೆ ಆಗಿ ಬಂದಿದ್ದೀವಿ। ಈ ರೈತರಿಂದ ಪರ್ಚೇಸ್ ಮಾಡಿ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಸಿಗಬೇಕು ರೈತರಿಗೆ 10 ರೂಪಾಯಿ ಜಾಸ್ತಿ ಸಿಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರೋದ್ರಿಂದ ನಮ್ಮ ಹನುಮಂತೇಗೌಡರು ಅವ್ರ ಜೊತೆ ನಾವು ಕೈ ಜೋಡಿಸಿ ನಾವು ಬೆಂಗಳೂರಲ್ಲಿ ಒಂದು ಕಮ್ಮಿ ಅಂದ್ರೆ ಒಂದು 4 ಮೆಗಾ ಸ್ಟೋರ್ ಓಪನ್ ಮಾಡಬೇಕಂತ ಪ್ಲಾನ್ ಅಲ್ಲಿ ಇದ್ದೀವಿ। ಆದರೆ ಇವರು 108 ಮಾಡ್ತೀವಿ ಅಂತ ಹೇಳ್ತಿದ್ರೆ 108 ಅಲ್ಲ ನಮ್ಮ ದೇಶದಂತ ಗೋಕುಲ ಆರ್ಗಾನಿಕ್ ಕಂಪನಿ ಮುಂದೆ ಬರಬೇಕು ಇದೆ ತರ ಒಬ್ಬರನ್ನೋರು ಒಬ್ಬರು ಇದನ್ನ ನಮ್ಮ ಗೋಕುಲ ಆರ್ಗಾನಿಕ್ ಕಂಪನಿನ ಕೈ ಹಿಡಿದು ನಡೆಸಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ। ನಮಸ್ಕಾರ। ನಾನು ಸಂತೋಷ್ ಅಂತ ಮೂಲತಃ ನಾನು ಬೆಂಗಳೂರಿನವನಾಗಿರ್ತೀನಿ। ನಾನು ಗೋಕುಲ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಫ್ರಾಂಚೈಸಿ ಗೋಸ್ಕರ ಬೆಳಗಾವಿ ಬಂದಿರ್ತೀನಿ। ನಾನು ಇಲ್ಲಿ ಎಲ್ಲ ಆರ್ಗಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇವರು ಎಕ್ಸ್ಪೋರ್ಟ್ ಅಲ್ಲಿ ಇರೋದ್ರಿಂದ ಆರ್ಗಾನಿಕ್ ರೈತರಿಂದ ತಗೊಂಡು ಡೈರೆಕ್ಟ್ ಗ್ರಾಹಕರಿಗೆ ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ಸ್ ರೈತರಿಂದ ಗ್ರಾಹಕರಿಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿರ್ತೇನೆ। ಇದನ್ನ ಈ ಔಟ್ಲೆಟ್ ಅಲ್ಲಿ ಯಾವ ತರ ಆಗುತ್ತೆ ಏನಾಗುತ್ತೆ ಇದನ್ನ ಎಲ್ಲ ಪ್ರತಿ ಎಲ್ಲಾ ಜನರು ರೋಗಮುಕ್ತರಾಗೋದಕ್ಕೋಸ್ಕರ ಆರ್ಗಾನಿಕ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಇದರ ಅನುಕೂಲಗಳನ್ನ ಉಪಯೋಗಿಸ್ಕೋಬೇಕು ಹಾಗೆ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಎಲ್ಲರೂ ಆಶಾ ಭಾವನೆಯಿಂದ ಈ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳುತ್ತೇನೆ। ನಮಸ್ಕಾರ।